ಕುಮಾರಸ್ವಾಮಿ ಮೆಂಟಲ್ ಎಂಬ ಡಿಕೆಶಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಗೇಟು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು. ಡಿಕೆಶಿ ಜೈಲು ಸೇರೋ ಬಗ್ಗೆ ಪರೋಕ್ಷ ಸುಳಿವನ್ನ ಹೆಚ್ಡಿ ಕುಮಾರಸ್ವಾಮಿಯವರು ಕೊಡ್ತಾ ಇದ್ದಾರೆ. ಯಾರು ಮೆಂಟಲ್ ಆಸ್ಪತ್ರೆಗೆ ಹೋಗ್ತಾರೆ ನೋಡೋಣ ಬನ್ನಿ, ನಾವು ಮೆಂಟಲ್ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬಹುದು, ಆದ್ರೆ ಅವರು ಹೋಗುವಂತಹ ಜಾಗದಲ್ಲಿ ಯಾವ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ ನೋಡೋಣ. ಹೀಗಂತ ಹೇಳೋದ್ರ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಜೈಲು ಸೇರ್ತಾರೆ ಅಂತ ಭವಿಷ್ಯವನ್ನ ನುಡಿತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಕುಮಾರಸ್ವಾಮಿ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದ್ರ ಹಿಂದೆ ಹಲವು ರಾಜಕೀಯ ಲೆಕ್ಕಾಚಾರ ಹಾಗೂ ಹಲವು ಸಂಭಾವ್ಯ ವಿದ್ಯಮಾನಗಳು ನಡೆಯುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಈ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಾ ಇದೆ ಅನ್ನೋ ಚರ್ಚೆ ಕೂಡ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ಹುಚ್ಚಾಸ್ಪತ್ರೆ ಸೇರ್ಸೋಣ, ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ಅವ್ರ ತಂದೆ ಮೇಲೆ 85ರಲ್ಲಿ ಅಸೆಂಬ್ಲಿಗೆ ನಿಂತಿದ್ದೀನಿ ನಾನು, ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದೀನಿ ನಾನು. ನಂದು ಎಸ್ ಎಂ ಕೃಷ್ಣನ ಸಂಬಂಧ ಏನು ಅಂತ ಅವ್ನಿಗೆ ಏನು ಗೊತ್ತಿದೆ? ಪಾಪ ಏನೋ ಮೆಂಟಲಾಗಿದ್ದಾನೆ, ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡ್ರ್ಗಳಿಗೋ ಯಾರು ಹಿತೈಷಿಗಳು ಯಾರು ಇದ್ದರೆ ಹೇಳೋಣ. ಯಾರು ಹೋಗ್ತಾರೆ ಆಮೇಲೆ ನೋಡೋಣ ಬನ್ನಿ. ನಾವು ಮೆಂಟಲ್ ಆಸ್ಪತ್ರೆಗಾದರೂ ಹೋಗಿ ಟ್ರೀಟ್ಮೆಂಟ್ ತಗೋಬೋದು, ಅವ್ರು ಹೋಗೋ ಜಾಗ ಇದೆಯಲ್ಲ, ಅಲ್ಲಿ ಯಾವ ಟ್ರೀಟ್ಮೆಂಟ್ ತಗೋತಾರೆ ಆಮೇಲೆ ನೋಡೋಣ ಬನ್ನಿ. ಅಯ್ಯೋ, ಹುಚ್ಚಾಸ್ಪತ್ರೆಗೆ ಸೇರ್ಸೋಣ, ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ಅವ್ರ ತಂದೆ ಮೇಲೆ 85ರಲ್ಲಿ ಅಸೆಂಬ್ಲಿಗೆ ನಿಂತಿದ್ದೀನಿ ನಾನು, ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದೀನಿ ನಾನು. ನಂದು ಎಸ್ ಎಂ ಕೃಷ್ಣನ ಸಂಬಂಧ ಏನು ಅಂತ ಅವ್ನಿಗೆ ಏನು ಗೊತ್ತಿದೆ? ಪಾಪ ಏನೋ ಮೆಂಟಲಾಗಿದ್ದಾನೆ, ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ ಅವ್ರ ಲೀಡ್ರ್ಗಳಿಗೋ ಯಾರು ಹಿತೈಷಿಗಳು ಯಾರು ಇದ್ದರೆ ಹೇಳೋಣ. ಯಾರು ಹೋಗ್ತಾರೆ ಆಮೇಲೆ ನೋಡೋಣ ಬನ್ನಿ. ನಾವು ಮೆಂಟಲ್ ಆಸ್ಪತ್ರೆಗಾದರೂ ಹೋಗಿ ಟ್ರೀಟ್ಮೆಂಟ್ ತಗೋಬೋದು, ಅವ್ರು ಹೋಗೋ ಜಾಗ ಇದೆಯಲ್ಲ, ಅಲ್ಲಿ ಯಾವ ಟ್ರೀಟ್ಮೆಂಟ್ ತಗೋತಾರೆ ಆಮೇಲೆ ನೋಡೋಣ ಬನ್ನಿ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ರೋಹಿತ್ ಕುಮಾರಸ್ವಾಮಿ ಅವರು ಆಡಿದಂತಹ ಮಾತಿನ ಲೆಕ್ಕಾಚಾರ, ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ಪರೋಕ್ಷವಾಗಿ ಜೈಲಿಗೆ ಹೋಗುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಇದರ ಹಿಂದಿರುವಂತಹ ಮಾರ್ಮಿಕತೆ ಏನು ಅನ್ನೋದು ಕುತೂಹಲ. ಖಂಡಿತ ನಮ್ಮ ಸರ್, ಕುಮಾರಸ್ವಾಮಿ ಮತ್ತೆ ಡಿಕೆ ಶಿವಕುಮಾರ್ ಅವರ ನಡುವೆ ಪ್ರತಿನಿತ್ಯವೂ ಕೂಡ ವಾಗ್ಯುದ್ಧ ನಡೀತಾ ಇರುತ್ತದ್ದು, ಅದರಲ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದಲ್ಲೂ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ಗಂಡಸ್ತನದ ವಿಚಾರವನ್ನ ಇಬ್ರು ಕೂಡ ಪ್ರಸ್ತಾಪ ಮಾಡಿದ್ರು. ಇದಾದ ಬಳಿಕವಾಗಿ ಏನು ಡಿಕೆ ಶಿವಕುಮಾರ್ ಅವರು ಕೂಡ ಅವರ ಫ್ಯಾಮಿಲಿ ವಿಚಾರವಾಗಿ ಮಾತಾಡುವಂತದ್ದು, ಇದಾದ ನಂತರವಾಗಿ ಕುಮಾರಸ್ವಾಮಿ ಅವರು ಕೂಡ ಅವರ ಫ್ಯಾಮಿಲಿ ವಿಚಾರವನ್ನ ಮಾಡಿದ್ರು. ಇದೀಗ ಕುಮಾರಸ್ವಾಮಿ ಅವರು ಏನು ಕುಮಾರಸ್ವಾಮಿ ಅವರು ಮೆಂಟಲ್ ಆಸ್ಪತ್ರೆಗೆ ಹೋಗ್ಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಏನು ಕುಮಾರಸ್ವಾಮಿ ಅವರು ಮಾತನಾಡುವಂಥದ್ದು, ಅದು ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋ ವಿಚಾರ, ನಾವು ಹುಚ್ಚಾಸ್ಪತ್ರೆಗೆ ಹೋದ್ರೆ ಅಟ್ಲೀಸ್ಟ್ ಅಲ್ಲಿ ಟ್ರೀಟ್ಮೆಂಟ್ ಅವರು ತಗೋಬಹುದು, ಆದ್ರೆ ಏನು ಡಿಕೆ ಶಿವಕುಮಾರ್ ಅವರು ಹೋಗುವಂತಹ ಸ್ಥಳದಲ್ಲಿ ಯಾವ ಟ್ರೀಟ್ಮೆಂಟ್ ತಗೊಳ್ತಾರೆ ಅಂತ ಮುಖತ್ರವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಇವರ ಅರ್ಥ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗ್ತಾರೆ ಅಂತೇಳಿ ಕೂಡ ಸುಳಿವನ್ನು ಕೊಡ್ತಾ ಇರೋದಕ್ಕೆ ಕಾಣ್ತಾ ಇದೆ. ಯಾಕಂತಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಡಿಕೆ ಶಿವಕುಮಾರ್ ಅವರು ಹೇಳುವಂತ ವಿಚಾರ ನನ್ನ ಮತ್ತೆ ಜೈಲಿಗೆ ಕಳಿಸುವಂತ ಹುನ್ನಾರಗಳು ಆಗ್ತಾ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರು. ಅದೇ ವ್ಯಾಖ್ಯಾನದಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಮಾತಾಡಿರುವಂತದ್ದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು ಮಮತಾ. ಆಲ್ ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ.